ओम श्री गुरुभ्यो नमः हरि ओम हरे श्रीनिवास गुरो राघवेंद्र श्री सुबुधेन्द्र तीर्थ गुरुभ्यो नमः अध्यात्म बंधुगळे इवत्तिन नीति हीगिदे अत्यंबुपानान नविपच्यतेन्नम निरंबुपानाच्च सयेव दोषः तस्मान् नरो वन्हि विवर्धनाय मुहुर्मुहुर्वारि पिबेदभूरी ಅಂತ. ಹಿಂದಿನ ದಿವಸ ನಾವು ನೀರನ್ನು ಯಾವ ಯಾವ ಹಂತಗಳಲ್ಲಿ ಕುಡಿಬೇಕು, ಯಾವ ಹಂತಗಳಲ್ಲಿ ಕುಡಿಬಾರ್ದು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ದಿವಸ ನೋಡೋಣ ನೀರು ಎಷ್ಟು ಕುಡಿಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಈಗ ಕರೋನಾ ಕಾಲ, ಎಲ್ಲರೂ ಹೇಳ್ತಾ ಇದ್ದಾರೆ ನೀರು ಜಾಸ್ತಿ ಕುಡೀರಿ ಜಾಸ್ತಿ ಕುಡೀರಿ ಅಂತ. ಆದರೆ ವಸ್ತುತಃ ನೀರು ಜಾಸ್ತಿ ಕುಡೀರಿ ಅಂತನ್ನೋದರ ಅರ್ಥ, ಅವರು ಹೇಳ್ತಕ್ಕಂಥ ಅರ್ಥ, ನೀರು ಕುಡಿದೇ ಇರ್ತಾರೆ ಎಷ್ಟೋ ಜನ. ಹಾಗಾಗಿ ನೀರು ಜಾಸ್ತಿ ಕುಡೀರಿ ಅನ್ನೋದು ಅವರ ಅಭಿಪ್ರಾಯ ಅಲ್ಲ. ಯಾಕೆ ಅಂತಂತಂದರೆ, ಜಾಸ್ತಿ ನೀರು, ಅತಿಯಾದ ನೀರು ಕುಡಿದುಬಿಟ್ರೆ ಏನಾಗುತ್ತೆ ಗುರ್ತಾ, ಪಚನ ಆಗೋದಿಲ್ಲ. ಅತ್ಯಂಬುಪಾನಾತ್ ನವಿಪಚ್ಯತೇನ್ನಂ, ನೀರು ಜಾಸ್ತಿ ಕುಡಿದು ಬಿಟ್ಟರೆ ಅನ್ನ ಅಂತ ಅನ್ನೋದೇನಿದೆ ಅನ್ನ ಪಚನವೇ ಆಗೋದಿಲ್ಲ. ಅಲ್ಲ, ಅನ್ನ ಪಚನ ಆಗೋದಿಲ್ಲ, ಬೇರೆ ಏನಾದರೂ ಜಾಸ್ತಿ ತಿಂತೇವೆ ಅಂತ ಕೇಳುವಂತಿಲ್ಲ. ಯಾಕೆ ಅಂತಂದರೆ, ಅನ್ನ ಅಂತಂದರೆ ನಾವು ತಿನ್ನೋದೆಲ್ಲವೂ ಅನ್ನ. ಯಾಕೆ ಅಂತಂದರೆ ಅದನ್ನು ಮತ್ತೊಂದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಅಂತೂ ನಾವು ಏನೇ ತಿಂದದ್ದು ಅದು ಪಚನ ಆಗಬೇಕು ಅಂತಾದರೆ ಜಾಸ್ತಿ ನೀರು ಕುಡಿಬಾರ್ದು. ಹಾಗೆ ಅಂಥೇಳಿ ನೀರು ಕುಡಿದೇ ಇರಬಾರ್ದು. ನೋಡಿ, ನಿರಂಬುಪಾನಾಚ್ಚ ಸಯೇವ ದೋಷ, ನೀರನ್ನು ಕುಡಿದೇ ಹೋದರೆ ಮತ್ತೆ ಅದೇ ದೋಷ, ಜೀರ್ಣ ಆಗೋದಿಲ್ಲ. ಸೊ ಜಾಸ್ತಿ ನೀರು ಕುಡಿದ್ರೇ ಜೀರ್ಣ ಆಗೋದಿಲ್ಲ, ನೀರು ಕುಡಿದೇ ಹೋದ್ರೂ ಜೀರ್ಣ ಆಗೋದಿಲ್ಲ. ಹಾಗಾದರೆ ಮತ್ತೇನು ಮಾಡಬೇಕು? ತಸ್ಮಾನ್ ನರೋ ವನ್ಹಿ ವಿವರ್ಧನಾಯ, ಹಾಗಾಗಿ ಏನು ಮಾಡಬೇಕು ಅಂತಂತಂದರೆ, ಮುಹುರ್ ಮುಹುರ್ ವಾರಿ ಪಿಬೇದಭೂರಿ, ಮತ್ತೆ ಮತ್ತೆ ಹಂತ ಹಂತಕ್ಕೆ ನೀರು ಕುಡಿತಾ ಇರಬೇಕಂತೆ. ಅದು ಹೇಗೆ? ಮುಹುರ್ ಮುಹುಹ ವಾರಿ ಪಿಬೇ ಅಭೂರಿ, ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ ನೀರು ಕುಡಿತಾ ಇರಬೇಕು. ಯಾಕೆ ಯಾಕೆ ಆ ಸ್ವಲ್ಪ ಸ್ವಲ್ಪ ನೀರಾದರೂ ಯಾಕೆ ಕುಡಿತಾ ಇರಬೇಕು, ಮತ್ತೆ ಮತ್ತೆ ಯಾಕೆ ಕುಡಿತಾ ಇರಬೇಕು ಅಂತಂದರೆ, ತಸ್ಮಾನ್ ನರೋ ವನ್ಹಿ ವಿವರ್ಧನಾಯ, ಹೊಟ್ಟೆ ಒಳಗಡೆ ಅಂಗುಷ್ಠ ಪರಿಮಿತವಾಗಿರುವಂತಹ ಅಗ್ನಿ ಇರ್ತದೆ. ಆ ಅಗ್ನಿ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅಗ್ನಿಯಲ್ಲಿ ಇರುವಂತಹ ಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರವಾಗಿ ಅಗ್ನಿ ವಿವರ್ಧನಾಯ ಮತ್ತೆ ಮತ್ತೆ ನೀರನ್ನು ಕುಡಿತಾ ಇರಬೇಕು ಅಂತ. ನಾವು ದೀಪ ಹಚ್ಚಿದಾಗ ಎಣ್ಣೆ ಹಾಕ್ತೇವೆ ಸ್ವಲ್ಪ, ಅದು ಎಣ್ಣೆಯನ್ನು ನೋಡಿ ನೋಡಿ ಹಾಕ್ತಾ ಇರ್ತೇವೆ ತಾನೇ. ಒಮ್ಮೆಗೆ ಜಾಸ್ತಿ ಇರೋ ಎಣ್ಣೆಯನ್ನೆಲ್ಲ ನಾವು ಹಾಕೋದಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇರ್ತೇವೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ನಮ್ಮ ಒಳಗಡೆ ಒಂದು ಅಂಗುಷ್ಠ ಪರ್ವ ಅಂಗುಷ್ಠ ಮಾತ್ರ ಪ್ರಮಾಣವಾಗಿರ್ತಕ್ಕಂತಹ ಒಂದು ಅಗ್ನಿ ಇರ್ತದೆ. ಅಂಗುಷ್ಠ ಮಾತ್ರ ಅಂತ ಮಧ್ವಾಚಾರ್ಯರು ಹೇಳಿದಂತೆ, ಇಷ್ಟು ನೀವು ಹೇಗೆ ತಿಂತೀರಿ ಅಂತ ಹೇಳಿ ಕೇಳಿದಾಗ ಶ್ರೀಮನ್ ಮಧ್ವಾಚಾರ್ಯರು ಉತ್ತರ ಕೊಟ್ಟಿದ್ದರಂತೆ, ಒಳಗಡೆ ಅಗ್ನಿ ಇದೆ, ಆ ಅಗ್ನಿಯಿಂದಾಗಿ ನಾವು ಎಲ್ಲವನ್ನು ಜೀರ್ಣ ಮಾಡ್ಕೋತಾ ಇದ್ದೇವೆ ಎಂಬುದಾಗಿ. ಹಾಗಾಗಿ ನಮ್ಮ ಒಳಗಡೆ ಇರುವಂತಹ ಆ ಅಂಗುಷ್ಠ ಪರ್ವ ಮಾತ್ರದ ಅಗ್ನಿಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರವಾಗಿ ಆಗಾಗ್ಗೆ ನೀರು ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಇರಬೇಕು. ಈ ಕಾರಣದಿಂದ ಆಗಾಗ್ಗೆ ಮತ್ತು ಸ್ವಲ್ಪ ಸ್ವಲ್ಪ ನೀರು ಕುಡಿತಾ ಇಲ್ಲ, ಆದ್ದರಿಂದ ನೀರು ಕುಡಿರಿ, ಹಾಗಾಗಿ ಕರೋನಾ ನಾಶ ಆಗುತ್ತೆ ಅಂತ ಈ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ಕರೋನಾ ನಾಶಕ್ಕೋಸ್ಕರವಾಗಿ, ಕರೋನಾ ಬರಬಾರ್ದು ಅನ್ನೋದು ಉದ್ದೇಶದಿಂದ ಜಾಸ್ತಿ ನೀರು ಕುಡೀರಿ ಅಂತಂತಂದರೆ ಇರೋ ನೀರೆಲ್ಲ ಕುಡಿಬೇಕು ಅನ್ನೋ ಉದ್ದೇಶ ಅಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು, ಜೀರ್ಣದ ಉದ್ದೇಶವನ್ನು ಇಟ್ಕೋಬೇಕು, ಕರೋನಾ ಉದ್ದೇಶವನ್ನು ಇಟ್ಟುಕೊಂಡು ಆಗಾಗ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಇರಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ. ಏನಾದರೂ ಸಂಶಯಗಳಿದ್ದರೆ ಅಥವಾ ಈ ವಿಷಯ ಇದರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ. ಅದೇ ರೀತಿ
ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲ್ನ. ಈ ಹಿಂದೆ ಸಾಕಷ್ಟು ವಿಡಿಯೋ ನಾನು ಮಾಡಿದ್ದೇನೆ, ಆ ವಿಡಿಯೋಗಳ ಬಗ್ಗೆ ಮಾಹಿತಿ ಮತ್ತು ಮುಂದೆ ಬರುವ ವಿಡಿಯೋಗಳ ಬಗ್ಗೆ ಮಾಹಿತಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ಶೇರ್ ಮಾಡಿ. ಶ್ರೀಕೃಷ್ಣ ಅರ್ಪಣಮಸ್ತು.